ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಾಡಿದ್ದು ದೆಹಲಿಯಲ್ಲಿ ಮಾದಕ ದ್ರವ್ಯ ನಿಗ್ರಹ ನಾರ್ಕೋ ಸಮನ್ವಯ ಕೇಂದ್ರದ ಏಳನೇ ಉನ್ನತ ಮಟ್ಟದ ಸಭೆ ನಡೆಯಲಿದೆ ಇದೇ ವೇಳೆ ಅಮಿತ್ ಶಾ ರಾಷ್ಟೀಯ ಮಾದಕ ವಸ್ತುಗಳ ಸಹಾಯವಾಣಿ ಮಾನಸ್ಗೆ ಚಾಲನೆ ನೀಡಲಿದ್ದು ಶ್ರೀನಗರದಲ್ಲಿ ಮಾದಕ ದ್ರವ್ಯ ನಿಯಂತ್ರಣ ಘಟಕದ ವಲಯ ಕಚೇರಿಯನ್ನು ಸಹ ಉದ್ಘಾಟಿಸಲಿದ್ದಾರೆ ಅಲ್ಲದೆ ನಶಾಮುಕ್ತ ಭಾರತ ಅಭಿಯಾನ ಕುರಿತ ಪುಸ್ತಕ ಮತ್ತು ಎನ್ಸಿಬಿಯ ಎರಡು ಸಾವಿರದ ಇಪ್ಪತ್ತ್ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಲಿದ್ದಾರೆ ದೇಶದಲ್ಲಿ ಮಾದಕ ದ್ರವ್ಯ ಹಾಗೂ ದುರ್ಬಳಕೆ ತಡೆಗಟ್ಟಲು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ನಿರಂತರ ಪ್ರಯತ್ನಗಳನ್ನು ಕೈಗೊಂಡಿದೆ ಸಾಂಸ್ಥಿಕ ವ್ಯವಸ್ಥೆ ಬಲವರ್ಧನೆ ಎಲ್ಲ ಮಾದಕ ದ್ರವ್ಯ ನಿಗ್ರಹ ಸಂಸ್ಥೆಗಳ ನಡುವೆ ಸಮನ್ವಯ ಹಾಗೂ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಮಾದಕ ದ್ರವ್ಯ ಮುಕ್ತಗೊಳಿಸುವ ಗುರಿ ಕುರಿತು ಸಾರ್ವಜನಿಕ ಪ್ರಚಾಂದೋಲನ ಕೈಗೊಳ್ಳುವುದು ಈ ಮೂರು ಅಂಶಗಳಿಗೆ ಒತ್ತು ನೀಡಲಾಗಿದೆ ಎಂದು ಗೃಹ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ